ಮೊದಲಿಗೆ ಕೋಣ ಚಿತ್ರತಂಡಕ್ಕೆ ಶುಭಾಶಯ. ಹಾಗೆ ಕೋಮಲ್ ಅವರು ನಟಿಸ್ತಾರನ್ನು ಭಾಳ ಖುಷಿಯಾಯಿತು. ರವಿ ಹಾಗೂ ತನಿಷಾ ಅವರು ಏನು ಈ ಕೋಣ ಚಿತ್ರ ನಿರ್ಮಾಣ ಮಾಡ್ತಾರೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಬಟ್ ತನಿಷಾ ಅವರಿಗೆ ನಮ್ಮ ಸಿರಿ ಹೇಳ್ದಂಗೆ ಒಂದು ಪಣ ತೊಟ್ಟು ತಾನೊಬ್ಬ ಕಲಾವಿದೆಯಾಗಿ ನಿರ್ಮಾಪಕಿ ಕೂಡ ಆಗಬೇಕು ಅಂತೇಳಿ ಒಂದು ಪಣ ತೊಟ್ಟು. ಅದಕ್ಕೆ ಬೆಂಬಲವಾಗಿ ರವಿ ಕೂಡ ಕೈ ಜೋಡಿಸಿ ಇವತ್ತು ನಿಂತಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಆಗ್ತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಕೋಣ ಸಿನಿಮಾದ ಟೀಸರ್ಲಿದ್ದು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರ ಕೋಮಲ್ ಅವರು ಯಾವಾಗಲೂ ಅಸನ್ಮುಖಿ ನಗನಾಗ್ತಾ ಇರ್ತಾರೆ. ಎಂಥ ಸಂದರ್ಭಗಳಲ್ಲೂ ಎದೆಗೊಂದಿದೆ, ಜಗ್ಗದೆ ಬಗ್ಗದೆ ಅಳಕದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಪ್ರವೃತ್ತಿ. ನಿಜವಾಗ್ಲೂ ಅವರು ಸಿನಿಮಾಗೆ ಬಂದು ಟೀಸರ್ ರಿಲೀಸ್ ಮಾಡಿ ಭಾಳ ಸಂತೋಷ ಆಗ್ತದೆ. ನಮ್ಮ ತನಿಷ್ಕ ಅವರು ಕಾಣ್ತಾ ಇಲ್ಲ, ಎಲ್ಲೋ ಕಾಣ್ತಾ ಇಲ್ಲ. ಅವರು ಭಾಳ ಫೋರ್ಸ್ ಮಾಡಿ ಬರಲೇಬೇಕು ಅಂದರು. ಹರೀಶಾ ಕೂಡ ಒಂದು 5-6 ಸಲ ಫೋನ್ ಮಾಡಿದರು. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು 2-3 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕನ್ನಡ ಚಿತ್ರದೊಂದು ಹೊಸ ಚೈತನ್ಯ ಬಂದಿದೆ. ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದು ನೋಡಿ, ನಾನು ನಿಜವಾಗ್ಲೂ ಭಾಳ ಬೇಜಾರಾಗ್ತಾಯಿದೆ. ನಾಳೆ ಒಂದು ಗೋಟ್ ಸಿನಿಮಾ ಅಂತ ವಿಜಯ್ದು ಬಹುಶಃ ನಂಬ್ತಿರೋಬಿಡ್ತಾರೆ. ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು. 1050 ಸ್ಕ್ರೀನ್ಗಳಾಗ್ತಾಯಿದೆ ನಾಳೆ ಬೆಳಗ್ಗೆ. ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಅಡ್ಮಿಷನ್ನು 1000 ರೂಪಾಯಿ 1200 ರೂಪಾಯಿ ಹಿಂಗೆ ಮಾಡ್ತಾಯಿದ್ರೆ ಕನ್ನಡ ಸಿನಿಮಾಗಳ ದುರಂತನೇ ದುರಂತ ಅನಿಸುತ್ತೆ. ಯಾಕಂದರೆ ನಾನು ಅದು ವಾರ್ನಿಂಗ್ ಕೊಟ್ಟಿದ್ದೀನಿ, ಅದು ಯಾವುದೋ ನಿಮ್ಮ ಒರಿಯನ್ ಮಾಲ್ ಅವ್ರಿಗೆ ಆಗಲಿ ಮಾಲ್ನವ್ರಿಗೆ ಆಗಲಿ, ಕನ್ನಡ ಸಿನಿಮಾಗಳ ಡಿಸ್ಟರ್ಬ್ ಮಾಡದೇ ರೀತಿ ನೀವು ಸಿನಿಮಾ ಮಾಡಿದರೆ ಸರಿ. ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಲೂ ಒಂದು ದೊಡ್ಡ ಹೋರಾಟ ಮಾಡೋದು ಸತ್ಯ ಅಂತ ಹೇಳಿದ್ದೀನಿ. ಅದಕ್ಕೆ ಅಲ್ಲ, ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕಲಾವಿದರು ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅರ್ಥಕೊಂಡು ಕೆಲಸ ಹಾಕೋದು. ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಕೊರತೆ ಅಂತ ಹೇಳಿಬೇಡಿ, ಅವ್ರು ಯಾವ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋ ಕಾಣಾಗುತ್ತೆ ಸರ್. ನೀವು ಯಾವತ್ತು ನೀವು ಇದ್ದೀರಾ ಆ ಭಾವನೆ ಎಲ್ರಿಗೂ. ಯಾಕಂದ್ರೆ ಯಾವುದೋ ಸಣ್ಣ ಸಿನಿಮಾ, ದೊಡ್ಡ ಸಿನಿಮಾ, ಆ ಸಿನಿಮಾ, ಇವತ್ತು ಕನ್ನಡ ಚಿತ್ರರಂಗ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಳಿಂದ, ಕಾರ್ಮಿಕರು ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಳಿಂದ. ಯಾವ ಸಿನಿಮಾಗೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು. ಬಿಗ್ ಪಡೋದರ ಸ್ಮಾಲ್ ಪಡೋದರ ಎಲ್ಲ ಪಡೋದವ್ರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿಯುತ ಮಾಡಿದರೆ ಅವಲೇ ನೋಡಿ. ಇವತ್ತು ಇದು ಬಂದರೆ ಜನ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ. ಇಂಥ ಸಿನಿಮಾಗಳು ನಿಂತ್ಕೋಬೇಕು, ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸಬೇಕು. ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕು ಅಂದರೆ ಹೊಸ ಹೊಸ ನಿರ್ಮಾಪಕರು, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕರೇಜ್ ಮಾಡೋಂಥ ಕೆಲಸ ಮಾಡಬೇಕು. ಯಾವತ್ತೇ ಯಾವಾಗಲೂ ನಮ್ಮ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವರು ಎಂಜಾಯ್ ಮಾಡ್ತಿದ್ದಾರೆ. ಅದನ್ನು ಅವಾರ್ಡ್ ಒಂದು ಕೆಲಸ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನು ಬೆಳಿಬೇಕು, ಬೆಳೆಸಬೇಕು. ಬೆಳೆಸುವಂಥ ಕೆಲಸ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಗೆ ಬೇಕಿರೋದು. ನೋಡಿ, ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸಲ್ಲಿ 1300 ರೂಪಾಯಿ ಒಂದು ಥಿಯೇಟ್ರು ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ನಿರ್ಮಾಪಕರು ಮಾಡಿದಾಗ ಸಿನಿಮಾಗಳಿಗೆ ಆ ಪ್ರೈಮ್ ಟೈಮಲ್ಲಿ ಸಿನಿಮಾ ಶೋಗಳು ಕೊಡಲ್ಲ. ಕಮಂದ್ರೆ ಚೆನ್ನಾಗಿ ಗೊತ್ತಿದೆ, ತಾವು ಕೂಡ ಅನುಭವಿಸಿದ್ದೀರಾ ಅದ್ರ ಬಗ್ಗೆ ಅನ್ಸುತ್ತೆ. ಇಂಥ ಸ್ಥಿತಿಗಳು ಬಂದಾಗ ನಾವು ಕನ್ನಡ ಚಿತ್ರ ಉಳಿಸ್ಬೇಕು ಅಂದರೆ ಅದಕ್ಕೆ ಜವಾಬ್ದಾರಿ ನಮ್ಮೊಬ್ಬರು ಏನಿರಲ್ಲ, ಆ ಜೊತೆಗೆ ನಮ್ಮ ಮಾಧ್ಯಮದವರು ಕೂಡ ನಮಗೆ ಸಹಕರಿಸಬೇಕಾಗತ್ತೆ. ಯಾವತ್ತು ಯಾವಾಗಲೂ ಸಹಕರಿಸಿದಿರಾ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ. ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟೈರ್ ಅರ್ಧ ಬಾಚ್ಕೊಂಡ್ಬಿಡ್ತಾರೆ ಅವ್ರ ದುಡ್ಡನ್ನ. ಅಥವಾ ಸಣ್ಣ ಸಣ್ಣ ಸಿನಿಮಾಗಳು ಏನಾದರೂ ರಿಲೀಸ್ ಆದ ಮುಂದೆ ಅದು ಕಳೆದೋಗ್ಬಿಡ್ತಾರೆ. ಇಂಥದ್ದನ್ನು ಅವಾರ್ಡ್ ಮಾಡೋಂಥ ಕೆಲಸ ಮಾಡಲಿ. ನಮ್ಮ ಭಾಮಹರೀಶ್ ಅವರು ಕೂಡ ಭಾಳ ಸಕ್ರಿಯವಾಗಿ ಹೊಸರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ಕೊಂಡು ಅಣ್ಣ ತಮ್ಮಂದು ನಿಜವಾಗಲೂ ಕನ್ನಡ ಚಿತ್ರರಂಗದ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಈ ಸಿನಿಮಾದ ಎಲ್ಲ ಯಾರು ನಿರ್ಮಾಪಕರು ಬಂಡವಾಳ ಹಾಕಿದ್ರು ಬಂಡವಾಳದ 3 ವರ್ಷ ದುಡ್ಡು ಬರಲಿ, ಇನ್ನೂ 3-4 ಹೆಸರುಗಳು ಮಾಡೋ ಶಕ್ತಿ ಭಗವಂತ ಕೊಡಲಿ ಎಂದು ಹಾರೈಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದೇ ಅಂತ ಶುಭ ಹಾರೈಸಿ. ನಮಸ್ಕಾರ.